हाय हेलो एल्लरिगू नमस्कार जीवित यूट्यूब चैनल के स्वागत इवत नानु सिंपल फटाफट अंत मूलंगी चटनी माता बनी हेग अंत नोड़ फ्रेंड्स मूलंगी तुम जन आगोदिलोबरी मात्र मूलंगी अरे इष्ट आगते मूलंगियल विटामिन सी हेर मत रोग निरोधक शक्तियों गुण चेना मत पोटाशियम जीर्णांग क्रिया तुम सहाय नारिनांश यथेच्छवा ನಿಮ್ಮ ಹೊಟ್ಟೆ ಯಾವುದೇ ಸಮಸ್ಯೆ ಇದ್ರೂ ನೀವು ವಾರದಲ್ಲಿ ಒಂದರಿಂದ ಎರಡು ಸಲ ನೀವು ಮೂಲಂಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಸಮಸ್ಯೆಗಳೆಲ್ಲ ಕೂಡ ನಿಮಗೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ರೋಟಿ ಚಪಾತಿ ದೋಸೆ ಮುದ್ದೆ ಬಿಸಿ ಅನ್ನ ತುಪ್ಪ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೆಡಿಯೆಂಟ್ಸ್ ಬಂದಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಅರ್ಧ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬನ್ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಮತ್ತು ಮೂಲಂಗಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಇಂಗು ನಾನಿಲ್ಲಿ ಮೂಲಂಗಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ಏನಿಲ್ಲ ಇದನ್ನೆಲ್ಲ ಹಾಕಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡೋದಷ್ಟೇ ತೆಂಗಿನಕಾಯಿ ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಕೂಡ ಹಾಕಿ ಗ್ರೈಂಡ್ ಮಾಡಿ ಒಗ್ಗರಣೆ ಹಾಕಿದ್ರೆ ಫಟಾಫಟ್ ಅಂತ ವಿತ್ ಇನ್ ಟೂ ತ್ರೀ ಮಿನಿಟ್ಸಲ್ಲಿ ನಿಮಗೆ ಮೂಲಂಗಿ ಚಟ್ನಿ ರೆಡಿಯಾಗುತ್ತೆ ಮನೆಯಲ್ಲಿ ಏನಪ್ಪ ದಿನಾಗಲೂ ಅದೇ ಅನ್ನ ಅದೇ ಸಾರು ತಿಂದು ತಿಂದು ಬೇಜಾರಾಗುತ್ತೆ ಅನ್ನೋ ಒಂದು ಇದರಲ್ಲಿ ಮಧ್ಯಾಹ್ನ ಅಡುಗೆ ಟೈಮಲ್ಲಿ ಇದು ಅನ್ನ ಚಪಾತಿ ಮುದ್ದೆ ಎಲ್ಲದಕ್ಕೂ ಕೂಡ ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಈಗ ನಾನೆಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಎಣ್ಣೆ ಸಾಸಿವೆ ಇಂಗು ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್